ಇಡೀ ವರ್ಷದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರಿದ್ದು ನಿಗಮದ ಅಧ್ಯಕ್ಷ ದದ್ದಲ್ಗೂ ಕೂಡ ಇದೀಗ ಟೆನ್ಷನ್ ಆವರಿಸಿದೆ. ಯಾವುದೇ ಹೊತ್ತಲ್ಲೂ ತನ್ನನ್ನು ಕೂಡ ಬಂಧನಕ್ಕೆ ಒಳಪಡಿಸ್ತಾರಾ ಅನ್ನೋ ಭೀತಿ ಅವರನ್ನ ಕಾಡ್ತಾ ಇದೆ. ಒಂದು ಹಗರಣ, ಎರಡು ತನಿಖಾ ಸಂಸ್ಥೆಗಳು ಪೈಪೋಟಿಗೆ ಬಿದ್ದ ಹಾಗೆ ತನಿಖೆಯನ್ನ ಮುಂದುವರೆಸಿವೆ. ಇಡೀ ವರ್ಷದಲ್ಲಿ ಮಾಜಿ ಸಚಿವ ನಾಗೇಂದ್ರ ಇದ್ದು ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಈಗ ನಿಗಮದ ಅಧ್ಯಕ್ಷ ದದ್ದಲ್ಗೂ ಕೂಡ ಟೆನ್ಷನ್ ಆವರಿಸಿಕೊಂಡಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ದದ್ದಲ್ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆಯಬಹುದಾದಂತಹ ಸಾಧ್ಯತೆ ಇದೆ. ಒಂದು ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ತನಿಖಾ ಸಂಸ್ಥೆಗಳು ಪೈಪೋಟಿಗೆ ಬಿದ್ದ ಹಾಗೆ ತನಿಖೆಯನ್ನ ನಡೆಸ್ತಾ ಇದೆ. ಆರಂಭದಲ್ಲಿ ಎಸ್ಐಟಿ ಈ ತನಿಖೆಯನ್ನ ಕೈಗೆತ್ತಿಕೊಳ್ತು. ಆದರೆ ದದ್ದಲ್ಲಾಗ್ಲಿ ನಾಗೇಂದ್ರ ಅವರನ್ನಾಗ್ಲಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯೋದು ಅಥವಾ ಬಂಧನದ ಪ್ರಯತ್ನ ಇದ್ಯಾವೂ ಕೂಡ ಆಗಿರಲಿಲ್ಲ. ಆದರೆ ಕಳೆದ ಮೂರು ದಿನಗಳ ಹಿಂದೆ ಚುರುಕಾಗಿ ಕಾರ್ಯಾಚರಣೆಯನ್ನು ನಡೆಸಿತ್ತು. ಆದರೆ ಅದರ ಬೆನ್ನಲ್ಲೇ ಎರಡು ದಿನಗಳ ಹಿಂದಷ್ಟೇ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ವಿಚಾರಣೆಯನ್ನು ನಡೆಸಿ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇವತ್ತು ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ದದ್ದಲ್ಗೂ ಕೂಡ ಟೆನ್ಷನ್ ಆವರಿಸಿಕೊಂಡಿದೆ. ಮತ್ತೊಂದು ಕಡೆ ರಾಯಚೂರಿಗೆ ಹೊರಟಿದೆ ಇಡಿ ಅಧಿಕಾರಿಗಳ ತಂಡ. 6 ಗಂಟೆಗಳಿಂದ ದದ್ದಲ್ಗೆ ಎಸ್ಐಟಿ ಡ್ರಿಲ್ ನಡೆಸ್ತಾ ಇದೆ. ಒಂದು ಕಡೆಯಲ್ಲಿ ಇಡಿ, ಮಗದೊಂದು ಕಡೆಯಲ್ಲಿ ಎಸ್ಐಟಿ. ಹಗರಣದ ಬಗ್ಗೆ ಪದ್ಮನಾಭ್ ಹೇಳಿದ್ರ? ನಿಗಮದ ಎಂಡಿಗೆ ಈ ವಿಚಾರಗಳು ಗೊತ್ತೇ ಇರಲಿಲ್ವಾ? ಹಗರಣದ ಬಗ್ಗೆ ಗಮನಕ್ಕಿದ್ದೂ ಕೂಡ ತಾವು ಸುಮ್ಮನಿದ್ರ? ವರ್ಗಾವಣೆ ಆಗಿರೋ ಹಣದಲ್ಲಿ ನಿಮಗೂ ಕೂಡ ಪಾಲಿದೆಯಾ ಎಂಬ ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ದದ್ದಲ್ ಅವರ ಮುಂದೆ ಇಟ್ಟಿದ್ದಾರೆ. ಎಸ್ಐಟಿ ಕೇಳ್ತಾ ಇರುವಂತಹ ಈ ಪ್ರಶ್ನೆಗಳಿಗೆ ದದ್ದಲ್ ಅವರಿಂದ ಯಾವ ರೀತಿಯಾದಂತಹ ಉತ್ತರಗಳು ಲಭ್ಯವಾಗುತ್ತೆ, ತನಿಖೆಗೆ ಸಹಕಾರವನ್ನ ಕೊಡ್ತಾರಾ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರಾ, ಮುಂದಿನ ಹಂತಗಳಲ್ಲೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ ರಿಂದ. ಲೋಕೇಶ, ಒಂದು ಕಡೆಯಲ್ಲಿ ಇಡಿ, ಮಗದೊಂದು ಕಡೆಯಲ್ಲಿ ಎಸ್ಐಟಿ, ಇವತ್ತು ದದ್ದಲ್ಲ ಎಸ್ಐಟಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಈ ವಿಚಾರಣೆಯ ವೇಳೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳು ಅವರನ್ನ ಆವರಿಸಿಕೊಳ್ತಾ ಇದೆ, ಇದಕ್ಕೆ ಅವರಿಂದ ಸಿಗ್ತಾ ಇರುವಂತಹ ಸ್ಪಂದನೆ ಹೇಗಿದೆ? ಈ ವಿಚಾರಣೆಯಲ್ಲಿ ಅವರು ತುಂಬಾ ಗಾಬರಿ ಆಗಿರುವಂಥದ್ದು, ಒಂದು ಕಡೆ ಇಡಿ ಅಧಿಕಾರಿಗಳ ಬಂಧನದ ಭೀತಿ ಒಂದು ಕಡೆ ಆದರೆ, ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಹಗರಣದ ಬಗ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಅವನ್ನ ಕೇಳ್ತಾ ಇದ್ದಾರೆ, ಆದರೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇಲ್ಲ. ಪ್ರಮುಖವಾಗಿ ಈ ಹಗರಣದ ಬಗ್ಗೆ ಈ ರೀತಿ ಆಗ್ತಾ ಇದೆ ಅಂತೇಳಿ ನಿಗಮದ MD ಆಗಿದ್ದಂಥ ಪದ್ಮನಾಭ್ ಅವರು ನಿಮಗೆ ಮಾಹಿತಿ ಕೊಟ್ಟಿದ್ರ, ನೀವು ಮತ್ತು ನಿಗಮದ ಸಿಬ್ಬಂದಿ ಅವರ ಜೊತೆಗೆ ನಿಮ್ಮ ಸಂಭಾಷಣೆಗಳು ಕೂಡ ನಡೆದಿದೆ, ಅದು ವೈರಲ್ ಆಗಿದೆ, ಅದ್ರ ಬಗ್ಗೆ ಏನು ಉತ್ತರವನ್ನು ಕೊಡ್ತೀರಾ? ಜೊತೆಗೆ ಪಂಪಣ್ಣ ಅವ್ರಿಗೂ ಕೂಡ ಹಣವನ್ನು ಸ್ವೀಕಾರ ಮಾಡಿದರೆ ಅದು ಕೂಡ ಅದ್ರ ಬಗ್ಗೆ ಏನು ಉತ್ತರವನ್ನು ಕೊಡ್ತೀರಾ? ಈ ರೀತಿಯಾದಂಥ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಆದರೆ ಅವರು ಗಾಬರಿಯಾಗಿ ಉತ್ತರವನ್ನು ಕೊಡ್ತಾ ಇಲ್ಲ. ಸತತ 6 ಗಂಟೆಗಳಿಂದನೂ ಕೂಡ ಎಸ್ಐಟಿ ಅಧಿಕಾರಿಗಳು ಈಗ ದದ್ದಲ್ ಅವರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 10:00 ಸ್ವತಃ ಅವರೇನೇ ನೋಟಿಸ್ ಕೊಟ್ಟಿರೋ ಕಾರಣಕ್ಕೋಸ್ಕರ ವಿಚಾರಣೆಯನ್ನು ಎದುರಿಸಲಿಕ್ಕೆ ಅಂತೇಳಿ ಎಸ್ಐಟಿ ಕಚೇರಿಗೆ ಬಂದಿದ್ದರು. ಅಧಿಕಾರಿಗಳು ಈಗ ಅವ್ರನ್ನ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ವಿಚಾರಣೆ ವೇಳೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೂಡ ಅವರು ಬಿಟ್ಟುಕೊಡ್ತಾ ಇಲ್ಲ. ಈಗಾಗಲೇ ಹೈದರಾಬಾದ್ ಮೂಲದ ಅಕೌಂಟ್ಗಳಿಗೆ ಹಣವನ್ನು ತಲುಪಿರುವಂಥದ್ದು ಈ ಹಗರಣದ ಬಗ್ಗೆ ನಿಮ್ಗೆ ಗಮನಕ್ಕೆ ಇರಲಿಲ್ವಾ? ಜೊತೆಗೆ ಗಮನಕ್ಕೆ ಇದ್ರೂ ಕೂಡ ಯಾಕೆ ಇದನ್ನು ತಡೆಯುವಂಥ ಕೆಲಸಕ್ಕೆ ಮಾಡಿಲ್ಲ? ಈ ರೀತಿಯಾದಂಥ 10 ಹಲವಾರು ಪ್ರಶ್ನೆಗಳನ್ನು ಅವ್ರನ್ನ ಕೇಳ್ತಾ ಹೋಗ್ತಾ ಇದ್ದಾರೆ. ಅವರು ಗಾಬರಿಯಲ್ಲೇ ಇರುವಂಥದ್ದು. ಹಾಗಾಗಿ ಇವತ್ತು ಸಂಜೆವರೆಗೂ ಕೂಡ ವಿಚಾರಣೆ ಮುಂದುವರಿಯುವ ಸಾಧ್ಯತೆ ಇದೆ. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ.